ರಾಜಕಾರಣನೆ ಬೇರೆ, ಪತ್ನಿ ರಾಜಕಾರಣವೇ ಬೇರೆ. ಜೆಡಿಎಸ್ ಅಭ್ಯರ್ಥಿಗಳ ವಿಚಾರದಲ್ಲಿ ಈಗ ಗೊಂದಲ ಇಲ್ಲ. ಇನ್ನೊಂದು ನಾನಿವತ್ತು ಯಾವುದೋ ಪತ್ರಿಕೆಯಲ್ಲಿ ನೋಡಿದೆ, ಯಾವುದೋ ಟಿವಿಲೂ ಅನಿತಾ ಕುಮಾರಸ್ವಾಮಿ ಹೆಸರನ್ನ ತಂದಿದ್ದಾರೆ. ದಯವಿಟ್ಟು ನಾನು ಕೈ ಮುಗಿದು ಹೇಳ್ತೀನಿ, ನಮ್ಮ ಕುಟುಂಬದಲ್ಲಿ ಅನಿತಾ ಕುಮಾರಸ್ವಾಮಿ ಅವರನ್ನು ನಾನು ಎರಡು ಚುನಾವಣೆ ನಿಲ್ಲಿಸ್ಲಿಕ್ಕೆ ಕಾರಣ ಮೂರು ಚುನಾವಣೆಗೆ ಅಲ್ಲಿ ಪಕ್ಷದ ಅಭ್ಯರ್ಥಿ ಇಲ್ಲದೆ ಇದ್ದಾಗ ಪಕ್ಷದ ಗೌರವ ಉಳಿಸ್ಲಿಕ್ಕೋಸ್ಕರವಾಗಿ ಅನಿತಾ ಕುಮಾರಸ್ವಾಮಿ ಅವರು ಬರಬೇಕು ಅಂತ ಇಲ್ಲದೆ ಇದ್ರು ರಾಜಕೀಯಕ್ಕೆ. ನಾನು ನನ್ನ ಹೆಸರಿನಲ್ಲಿ ಜನತೆ ಓಟ್ ಹಾಕ್ತಾರೆ ಅಂತೇಳಿ ಪಕ್ಷ ಉಳಿಸ್ಲಿಕ್ಕೆ ನಿಲ್ಲಿಸಿದ್ದೀನಿ. ಅದು ಹೊರತುಪಡಿಸಿ ಅನಿತಾ ಕುಮಾರಸ್ವಾಮಿ ಅವರು ಕುಟುಂಬದ ಗೌರವ ಹಾಳು ಮಾಡ್ತಕ್ಕಂಥದ್ದಕ್ಕೆ ಎಂದೂ ಸಹ ಅವರು ಎಲ್ಲೂ ಕೈ ಹಾಕಿಲ್ಲ. ಇವತ್ತು ಸಹ ಅವರು ಗೌರವಯುತವಾಗಿ ಒಂದು ಬಾರಿ ಚನ್ನಪಟ್ಟಣದಲ್ಲಿ ನಿಂತರು, ಅಲ್ಲಿ ಗೆದ್ದಿದ್ರು ಮಧುಗಿರಿನಲ್ಲಿ. ಇನ್ನು ಮುಂದಿನ ಚುನಾವಣೆ ಅವರು ಹಾಲಿ ಶಾಸಕರಿದ್ದಾಗಲೇ ದೇವೇಗೌಡರು ಇನ್ನೊಬ್ಬರಿಗೆ ಕೊಡಬೇಕು ಟಿಕೆಟ್ ಅಂದಾಗ ಕಾರ್ಯಕರ್ತರು ಕೊಟ್ಟವು. ಅಲ್ಲಿ ಅನಿತಾ ಕುಮಾರಸ್ವಾಮಿ ಅವರು ನಿಲ್ಲಿಲ್ಲ. ಅಲ್ಲಿ ಎಮ್ ಎಲ್ ಎ ಇದ್ದರು. ನಂತರ ಚನ್ನಪಟ್ಟಣದ ಕಾರ್ಯಕರ್ತರು ಒತ್ತಡಕ್ಕೆ ಮಾಡೋದು ಅಭ್ಯರ್ಥಿ ಅಂತ ನಿಂತಿದ್ರು. 5,000 ಸೋತಿದ್ರು, 3,000 ಓಟಲ್ಲಿ. ಮೂರನೇ ಬಾರಿ ರಾಮನಗರದಲ್ಲಿ ನಿಲ್ಲಿಸಿದ ಕಾರಣ ಅಲ್ಲಿ ನನಗೆ ಹಿಂದೆ ಒಬ್ಬರನ್ನ ಅಭ್ಯರ್ಥಿ ಪಕ್ಷದಿಂದ ಮಾಡಿ ಅವ್ರು ಕೈ ಕೊಟ್ಟೋದ್ರು ಅಂತೇಳಿ ಕಾರ್ಯಕರ್ತರು ಒತ್ತಡಕ್ಕೆ ಹಾಕ್ತಿದ್ದಷ್ಟೇ.